ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಡ್ರಗ್ ಮಾಫಿಯಾದ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲ ನಟರು ಇಲ್ಲ ಅಂತಾರೆ, ಕೆಲ ನಟರು ತಮ್ಮದೇ ಆದ ಅಭಿಪ್ರಾಯವನ್ನು ಸಲ್ಲಿಸ್ತಾರೆ. ನನ್ನ ಜೊತೆಗಿದ್ದಾರೆ ಸ್ಯಾಂಡಲ್ವುಡ್ನ ಯುವ ನಟ ಮತ್ತು ಯುವ ನಿರ್ದೇಶಕ ರಾಕೇಶ್ ಅಡಿಗ. ಅವ್ರ ಪ್ರಕಾರ ಡ್ರಗ್ ಏನು ಮಾಫಿಯಾ ಇದೆಯಾ, ಇದ್ರ ಬಗ್ಗೆ ಅವರು ಏನು ಹೇಳ್ತಾರೆ? ಹಾಯ್ ಸರ್, ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀರಿ, ಡನ್. ಎಸ್, ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಕೇಳ್ತಾ ಇದ್ದೀರಿ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ಮಾಫಿಯಾ ಅನ್ನೋ ಮಾತು, ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ 2 ವಾರದಿಂದ. ಇದು ಕಂಡಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ಮಾಫಿಯಾ ಇಲ್ಲ. ಮಾಫಿಯಾ ಅನ್ನೋ ವರ್ಡ್ ತುಂಬ ದೊಡ್ಡ ವರ್ಡ್, ಅದು ತುಂಬ ದೊಡ್ಡ ಪದ. 100,000,000,000 ಇದನ್ನು ಕೊಳ್ಳೆ ಹೊಡಿತಾಯಿದೆ ಆ ಮಾಫಿಯಾ. ಯಾರೋ ಕನ್ಸ್ಯೂಮರ್ಸ್ ಇರ್ಬೋದು, ಅದು ಎಲ್ಲ ಕಡೆ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಆ ಥರ ಕನ್ಸ್ಯೂಮರ್ಸ್ ಇರ್ಬೋದು, ಅವರು ಹಾಗಂದರೆ ಕ್ರಿಮಿನಲ್ಸ್ ಅಲ್ಲ, ಅವರು ಮಾಫಿಯಾ ಅಲ್ಲ. ಮಾಫಿಯಾ ಏನು, ಐದರ್ ದೇ ಆರ್ ಸೆಲ್ಲಿಂಗ್ ಡ್ರಗ್ಸ್, ಪೆಡಲ್ ಮಾಡ್ತಾಯಿದ್ದಾರೆ, ಅಥವಾ ಯಾರಿಗಾರು ಸಪ್ಲೈ ಮಾಡ್ತಾರೆ, ದೆನ್ ಅವರು ಸ್ಯಾಂಡಲ್ವುಡ್ಗೆ ಕಳಂಕ, ಅವರು ಸ್ಯಾಂಡಲ್ವುಡ್ಗೆ ಇದು, ನಾವೇನೇನು ಟರ್ಮ್ ಮಾಡ್ತಾಯಿದ್ದೀವಿ ಅವ್ರನ್ನ, ಅದೆಲ್ಲ ಅವರು 100% ಕರೆಕ್ಟ್. ಇಲ್ಲ ಅಂದರೆ ನಾವು ಹೆಂಗೆ ನೋಡ್ಬೇಕಂದ್ರೆ, ಅವರು ಯಾರ್ದೋ ಒಬ್ರು ತಂಗಿ, ಅವರು ಯಾರ್ದೋ ಒಬ್ಬ ಅಣ್ಣ ತಮ್ಮ. ಇವಾಗ ನಮ್ಮ ಅಣ್ಣ ತಮ್ಮಂಗೋ ಅಥವಾ ನಮ್ಮ ಅಕ್ಕ ತಂಗಿಗೋ ಏನೋ ಇದಾಯಿತು, ಯಾರಿಗೋ ಈ ಥರದ್ದು ಅಡಿಕ್ಷನ್ ಆಯಿತು, ಏನೋ ಆಯಿತು, ನಾವು ಅದನ್ನು ಹಿಂಗೆ ಕಂಫರ್ಟ್ ಮಾಡ್ತೀವಿ, ಒಂದು ವಿಕ್ಟಮ್ ಥರ ನೋಡ್ತೀವಿ ಅಥವಾ ಒಂದು ಇದ್ರ ಥರ ನೋಡ್ತೀವಿ. ನಾವು ಅದನ್ನು ಫಸ್ಟ್ ಹಂಗೆ ನೋಡ್ಬೇಕು. ಸೆಕೆಂಡು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ವಾಟ್ ಈಸ್ ಡ್ರಗ್ಸ್? ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಏನು, ನಾನ್ ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಏನು, ನ್ಯಾಚುರಲ್ ಡ್ರಗ್ಸ್ ಅಂದರೆ ಏನು, ಅದನ್ನು ಕ್ಲಾಸ್ ಎ ಕ್ಲಾಸ್ ಬಿ ಯಾವ ಥರ ಕ್ಯಾಟಗರೈಸ್ ಮಾಡಿದ್ದಾರೆ. ಆ್ಯಂಡ್ ಗಾಂಜಾ, ಎಕ್ಸ್ಪೆಷಲಿ ಗಾಂಜಾ, ನಾವು ಡ್ರಗ್ಸ್ ಅಂತ ಯೂಸ್ ಮಾಡುವಾಗ ಗಾಂಜಾನ ದೂರ ಇಡಬೇಕು. ಅದು ನನ್ನ ಒಂದು ಒಪಿನಿಯನ್. ನಾನಿದನ್ನು ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಅಥವಾ ಯಾವುದೂ ಇಲ್ಲ. ಆ್ಯಂಡ್ ನನಗೆ ಯಾವ ಚಿತ್ರರಂಗದಲ್ಲಿ ಫ್ರೆಂಡ್ಸೂ ಇಲ್ಲ, ನಾನು ಸೋಷಿಯಲ್ ಮೀಡಿಯಲ್ಲೂ ಇಲ್ಲ, ಇನ್ಸ್ಟಾಗ್ರಾಮ್ ಎಲ್ಲೂ ಇಲ್ಲ. ನನಗಿದು ಹಾನೆಸ್ಟಾಗಿ ಅನ್ನಿಸ್ತು, ಯಾಕಂದರೆ ಇದು ಬೇಕು. ಇವಾಗ ನಾವು ಗಾಂಜಾ ಬಗ್ಗೆ ಡಿಬೇಟ್ ಮಾಡಬೇಕು, ಯಾಕಂದರೆ ಇಡೀ ಇಂಡಿಯಾ ಮಾಡ್ತಾ ಇದೆ ಸರ್, ಇಡೀ ಇಂಡಿಯಾ ಮಾಡ್ತಾ ಇದೆ. ಹೈಕೋರ್ಟು ಕೇಳೋಕ್ಕೆ ಪೆಟಿಷನ್ ತೊಗೊಂಡಿದ್ದಾರೆ, ಗಾಂಜಾ ಲೀಗಲೈಸ್ ಮಾಡಿ ಅಂತ ಕೇಳೋಕ್ಕೆ ಪೆಟಿಷನ್ ತೊಗೊಂಡಿದ್ದಾರೆ. ಮೋದಿ ಗೌರ್ಮೆಂಟ್ ಅವ್ರಿಗೆ ಓಪನ್ ಲೆಟರ್ ಕಳಿಸಿದ್ದಾರೆ, ಶಶಿ ತರೂರ್ ಅವರು ಲೆಟರ್ ಕಳಿಸಿದ್ದಾರೆ, ಸ್ಟೇಟಿಂಗ್ ದಟ್ ಮೆಡಿಕಲ್ ಬೆನಿಫಿಟ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ ಆಫ್ ಗಾಂಜಾ ಬಗ್ಗೆ ನಾವು ಇಟ್ಸ್ ಹೈ ಟೈಮ್ ಅಟ್ ಲೀಸ್ಟ್ ವಿ ಇಂಡಿಯನ್ಸ್ ನಾವು ಮಾಡಬೇಕು. ಯಾಕಂದರೆ ಗಾಂಜಾ ಈಸ್ ನಾಟ್ ಅ ಟ್ಯಾಬು ಸರ್, ನಮ್ಮದು 100,000 ಇತಿಹಾಸ ಇದೆ ಸರ್, 1,000 ನಾನು ವೇದ ಉಲ್ಲೇಖ ಅದು ಇದು ಅದೆಲ್ಲ ಇದೆ. ಬಟ್ ನಾನು ಅಲ್ಲಿಗೆ ಹೋಗಲ್ಲ ಸ್ಪೆಸಿಫಿಕ್ಸ್ಗೆ, ಯಾಕಂದರೆ ನಾನು ಯಾರನ್ನೂ ಗೆಲ್ಲಿ ಅಥವಾ ಯಾರನ್ನೂ ರಾಂಗ್ ಪ್ರೂವ್ ಮಾಡೋಕ್ಕಲ್ಲ. ಬಟ್ ನೀವು ಯೂಟ್ಯೂಬಲ್ಲಿದೆ ಸರ್, ತುಂಬ ಜನ ಬುಕ್ ಬರೆದಿದ್ದಾರೆ ಇಂಡಿಯನ್, ಇದರಲ್ಲಿ ಗಾಂಜಾ ಎಷ್ಟು ಅವ್ರಿಗೆ ಅಡಾಪ್ಟ್ ಆಗಿತ್ತು. ಎಸ್, ಸ್ಮೋಕಿಂಗ್ ಇಸ್ ಬ್ಯಾಡ್, ಸ್ಮೋಕಿಂಗ್ ಗಾಂಜಾ ಇಸ್ ಬ್ಯಾಡ್, ಅವರು ಅದನ್ನು ಫುಡ್ ರೂಪದಲ್ಲಿ ತೊಗೊತಾ ಇದ್ರು, ಚಟ್ನಿ ರೂಪದಲ್ಲಿ ತೊಗೊತಾ ಇದ್ರು, ಸೀಡ್ಸ್ನ ಇದು ಮಾಡ್ತಾ ಇದ್ರು, ಆ್ಯಂಡ್ ಹಸುಗೆ ವೆಟರ್ನರಿ ಇದಕ್ಕೂ ಬಳಸ್ತಾ ಇದ್ರು, ಹಸುಗೆ ಡೈಜೆಷನ್ ಆಗಿಲ್ಲ ಅಂದರೆ ಗಾಂಜಾ ಸೊಪ್ಪು ಕೊಡ್ತಾ ಇದ್ರು. ಆ್ಯಂಡ್ ಅದರಲ್ಲಿ ಉಲ್ಲೇಖ ಇದೆ ಆ ಬುಕ್ಕಲ್ಲಿ ಒಂದು ಪಾರ್ಟಲ್ಲಿ, ದುರ್ಗಾ ಪೂಜೆ ಆ ಟೈಮಲ್ಲಿ ಮುಗ್ದಾಗ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ಗಾಂಜಾ ಕೊಡ್ತಾ ಇದ್ರು. ಆ್ಯಂಡ್ ಓಕೆ, ನಶೆ ಇಸ್ ಬ್ಯಾಡ್, ಸೇಮ್ ವೇ ಆಲ್ಕೋಹಾಲ್ ಹೆಂಗೆ ಬ್ಯಾಡೋ ಗಾಂಜಾ ಹಾಗೆ ಬ್ಯಾಡ್ ಅಷ್ಟೇ ಸರ್. ಬಟ್ ಮೆಡಿಕಲ್ ಬೆನಿಫಿಟ್ಸ್ ಗಾಂಜಾ ಆಗಿರೋಷ್ಟು ಆಲ್ಕೋಹಾಲ್ಗಿದೆಯಾ ಸರ್? ಇಲ್ಲ. ಬಟ್ ಗಾಂಜಾ ತಗೊಂಡವರು ಈಗ ಅಂದ್ರೆ ನೀವು ಹೇಳಿದೆಲ್ಲ ಕರೆಕ್ಟ್ ಹಿಂದಿಂದೆಲ್ಲ ವಿಚಾರ, ಈಗ ಗಾಂಜಾ ತಗೊಂಡವರು ಅಲ್ಲಿ ಗಲಾಟೆ ಮಾಡ್ರು, ಇಲ್ಲಿ ಗಲಾಟೆ ಮಾಡ್ರು, ಅಲ್ಲೋಗಿ ಬಿದ್ದರು, ಹಿಂಗೆ ಮಾಡ್ರು, ಇದಕ್ಕೆಲ್ಲ ಏನು ಇದು ಮಿಸ್ಯೂಸ್ ಆಗುತ್ತಲ್ಲ. ಆ್ಯಕ್ಚುಲಿ ಸರ್, ಮೆಡಿಕಲ್ ರಿಪೋರ್ಟ್ಸ್ ಸೈಕ್ಯಾಟ್ರಿಕ್ ರಿಪೋರ್ಟ್ಸ್ ನೋಡ್ಕೊಂಡು ಹೇಳ್ತಾ ಇದಾರೆ ಸರ್, ಯಾರು ಹೇಳ್ತಾ ಇದಾರೋ ಅವರು ಮೆಡಿಕಲ್ ರಿಪೋರ್ಟ್ ಸೈಕ್ಯಾಟ್ರಿಕ್ ರಿಪೋರ್ಟ್ ನೋಡ್ಕೊಂಡು ಹೇಳ್ತಾ ಇದಾರೆ ಗಾಂಜಾ ತೊಗೊಂಡೆ ಅವನಂಗೆ ಮಾಡ್ದ ಅಂತ. ಫಸ್ಟ್ ಪಾಯಿಂಟ್ ಸರ್, ಇದನ್ನು 18 ಇದರಲ್ಲೇ ಬ್ರಿಟಿಷ್ ಇಂಡಿಯನ್ ಹೆಂಪ್ ಡ್ರಗ್ ಕಮಿಷನ್ ಅಂತ ಒಂದು ರಿಪೋರ್ಟ್ ಮಾಡ್ತಾರೆ ಸರ್, 3,500 ರಿಪೋರ್ಟ್ ಇದರಲ್ಲಿ. ಅವರೇನು ಮಾಡ್ತಾರೆ, ಅದು ಅವ್ರ ಉದ್ದೇಶ ಆಲ್ಕೋಹಾಲು, ಅಲೋಪತಿ ಮೆಡಿಸಿನ್, ಇವ್ರಿಗೆಲ್ಲದರಲ್ಲೂ ಗಾಂಜಾಲ್ ಸಿಗ್ತಾ ಇದೆ, ಅಲೋಪತಿ ಏನಕ್ಕೆ ಬೇಕು ಅನ್ನೋ ಉದ್ದೇಶದಲ್ಲಿ ಆ ಇದನ್ನು ಮಾಡ್ತಾರೆ. ಆವಾಗ 1,200 ಜನನ ಇಂಟರ್ವ್ಯೂ ಮಾಡ್ತಾರೆ, ಫಕೀರ್ಗಳನ್ನ, ಕ್ರಿಮಿನಲ್ಸ್ನ, ಸ್ಮಗ್ಲರ್ಗಳನ್ನ ಇಂದ ಹಿಡಿದು ಕೂಲಿ ಕಾರ್ಮಿಕರನ್ನ ಎಲ್ಲರನ್ನ ಇಂಟರ್ವ್ಯೂ ಮಾಡಿ ಒಂದು ರಿಪೋರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಹೌದು, ಓವರ್ ಜಾಸ್ತಿ ಅಬ್ಯೂಸ್ ಮಾಡಿದ್ರೆ ಹೆಲ್ತ್ಗೂ ಹಾರ್ಮ್ಫುಲ್ಲು, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ, ಜಾಸ್ತಿ ಇದು ಮಾಡಿದ್ರೆ ಮೆಂಟಲ್ಗೂ ಆಗುತ್ತೆ, ಎಕ್ಸೆಪ್ಷನಲ್ ಕೇಸಸ್ ದೇ ಮೆನ್ಷನ್, ಇಲ್ಲ ಅಂದರೆ ಮೆಂಟಲ್ ಇದಕ್ಕೂ ಏನೂ ತೊಂದರೆ ಇಲ್ಲ. ಜಾಸ್ತಿ ಮಾಡಿದ್ರೆ ಹೌದು ಸರ್, ಎಲ್ಲ ತಪ್ಪೆ, ನಮ್ಮ ಬಾಡಿಲಿ 80% ವಾಟರ್ ಇದೆ ಸರ್, ನಾವು ಡೈಲಿ ನೀರು ಕುಡಿತೀವಿ, ಹಂಗನ್ಬಿಟ್ಟು ನಾವು ಸಮುದ್ರದಲ್ಲಿ ಬಿದ್ದರೆ ಅಥವಾ ಎಷ್ಟೋ 10 ಲೀಟರ್ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಫ್ಲಶ್ ಔಟ್ ಆಗುತ್ತೆ ಅಂತಾರೆ. ಸೇಮ್ ವೇ ಇದು ಗಾಂಜಾ, ಇವಾಗ ಏನಾಗ್ತಾ ಇದೆ, ನಾವು ಮಾತಾಡೋದು ಎಲ್ಲರಿಗೂ ಗೊತ್ತು ಸರ್, ಇದು ಕೆಲವು ಮೀಡಿಯಾ ಇದ್ರು ಗೊತ್ತಿಲ್ಲ, ಐಮ್ ಸಾರಿ, ನಾನು ಅಫೆಂಡ್ ಮಾಡ್ತಾ ಇಲ್ಲ ಯಾರಿಗೂ, ಯಾಕಂದ್ರೆ ನನ್ನ ಉದ್ದೇಶ ಇಲ್ಲ, ನನ್ನ ಪಬ್ಲಿಸಿಟಿ ಅದೇನೂ ಇಲ್ಲ, ಬಟ್ ಸತ್ಯ ಹೇಳ್ತಾ ಇದ್ದೀನಿ ಸರ್. ಕೆಲವರು ಅದನ್ನು ಕೇಳಿಕೊಂಡೆ ಜನ ಹಂಗೆ ಹೇಳ್ತಾ ಇದ್ದಾರೆ ಬಿಟ್ಟರೆ, ಜನ ಅಪ್ಡೇಟ್ ಆಗಿದ್ದಾರೆ ಸರ್. ನೀವೊಂದು ಪೋಲ್ ಮಾಡಿ ನೋಡಿ ಸರ್, ಇದ್ರದ್ದು ಎಸ್ ಆರ್ ನೋ ಅಂತ ಎಷ್ಟು ಜನ ಇದ್ರ ಬರುತ್ತೆ. ಆ್ಯಂಡ್ ಎಕನಾಮಿಕ್ ವಿಷಯದಲ್ಲೂ ಅಷ್ಟೇ ಆಗತ್ತೆ ಅಂತ ಇದಾಗಿದೆ ಸರ್. 85 ಬ್ಯಾನ್ ಆಯಿತು ಸರ್ ಗಾಂಜಾ, ಅಲ್ಲಿವರೆಗೂ 85 ಎಲ್ಲ ಡ್ರಗ್ಸ್ ಮಾಡಿಕೊಂಡು, ನಶೆ ಮಾಡಿಕೊಂಡು, ರೇಪ್ ಮಾಡಿಕೊಂಡು, ಗಾಂಜಾ ಮತ್ತಿನಲ್ಲಿ ಕೊಂದ ಚುಚ್ಚದ ಮಾಡ್ತಾಯಿದ್ರ ಸರ್? ನೋ, ದಟ್ ವಾಸ್ ನಾಟ್ ದ ರೀಸನ್. ಅಮೇರಿಕಾ ಡ್ರಗ್ ವಾರ್ ಆಯಿತು, ಇದಾಯಿತು, ಆ ಪ್ರೆಷರ್ಗೆ ಇದಕ್ಕೆ ದೇ ಬ್ಯಾಂಡ್ ಇಟ್. ಇವಾಗ ಒಂದು ಬ್ಯಾನ್ ಆಯಿತು, ಬ್ಯಾನ್ ಆದ ತಕ್ಷಣ ಕ್ರಿಮಿನಲ್ ಆಗೋಯ್ತು.
ಇದೇ ಥರ ಕ್ರಿಮಿನಲ್ ಇದೇ ಥರ ಹಕ್ಕಿ ಪಿಕ್ಕಿ ಅಂತ ಒಂದು ಜನಾಂಗ ಆಯಿತು ಸರ್ ನಮ್ಮ ಜೊತೆ ಬದುಕ್ತಾ ಇದ್ರು ಅವರು ಜೀವನ ಹಂಟಿಂಗ್ ಇಟ್ಕೊಂಡು ಮಾಡ್ತಾಯಿದ್ರು ಹಂಟಿಂಗ್ ಆಮೇಲೆ ಒಂದು ಸಲ ಫಾರೆಸ್ಟ್ ಅವರು ಹಂಟಿಂಗ್ ಬ್ಯಾನ್ ಮಾಡಿದ್ರು ಇವಾಗ ಆ ಜನ ಏನಾದರೂ ನಮ್ಮ ಕಣ್ಣಲ್ಲಿ ಸೊ ಕ್ರಿಮಿನಲೈಸೇಷನ್ ಇದು ಆ ಕ್ರಿಮಿನಲೈಸೇಷನ್ ಮಾಡಬೇಡಿ ಆ್ಯಂಡ್ ನಾನೊಬ್ಬ ವೀಡ್ ಆ್ಯಕ್ಟಿವಿಸ್ಟ್ ಅಲ್ಲ ಸರ್ ವೀಡ್ ಬಗ್ಗೆ ನಾನು ಕೂತ್ಕೊಂಡು ಲೀಗಲ್ ಮಾಡಿ ಅಂತ ನಾನು ನಾಳೆ ಹೋರಾಟ ಮಾಡಲ್ಲ ನಾನು ಪ್ರಮೋಟ್ ಮಾಡಲ್ಲ ವೀಡ್ ಸೇರಿ ಅಂತ ಹೇಳಲ್ಲ ನಾನು ಹೇಳ್ತಾ ಇರೋದು ಒಂದೇ ಸರ್ ವೀಡ್ನು ಲೀಗಲ್ ಮಾಡೋಕ್ಕೆ ತುಂಬ ಜನ ಇದು ಮಾಡ್ತಾಯಿದ್ದಾರೆ ಕೋರ್ಟ್ವರೆಗೂ ಹೋಗಿದ್ದಾರೆ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳಿ ಸುಮ್ಮನೆ ಗಾಂಜಾ ಮತ್ತಿನಲ್ಲಿ ಸತ್ತ ಗಾಂಜಾ ಮತ್ತಿನಲ್ಲಿ ರೆಕಾರ್ಡ್ಸ್ ನೋಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಎಷ್ಟು ಜನ ಗಾಂಜಾ ಆ್ಯಂಡ್ ಸ್ಮೋಕ್ ಆ್ಯಂಡ್ ಡ್ರೈವ್ ಎಷ್ಟು ಜನ ರೆಕಾರ್ಡ್ಸ್ ನೋಡೋಣ ಕುಡಿದು ಎಷ್ಟು ಗಲಾಟೆ ಸಿಂಪಲ್ ಸರ್ ಒಂಥರ ಬಿಗ್ ಬಾಸ್ ಥರ ಒಂದು ವೇದಿಕೆ ಮಾಡಿ 5 ಜನಕ್ಕೆ 2 ಕ್ವಾರ್ಟ್ರು ಹೋಳ್ಮಂಕು ಇವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಬಿಟ್ಟು ನೋಡಿ ಸರ್ ನಿಮಗೆ ಗೊತ್ತಾಗೋಗುತ್ತೆ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡೋಣ ಸರ್ ನಾವು ಆ್ಯಂಡ್ ಒಂದು ಪೋಲ್ ಮಾಡಿ ಸರ್ ಎಷ್ಟು ಜನ ಗಾಂಜಾ ಸ್ಮೋಕ್ ಮಾಡಿ ಅವ್ರಿಗೆ ವೈಲೆಂಟ್ ಇದಾಗಿದೆ ಅಂತ ಒಂದು ಪೋಲ್ ಮಾಡಿ ಸರ್ ಆ್ಯಂಡ್ ಇಡೀ ವರ್ಲ್ಡಲ್ಲಿ ಆಫ್ರಿಕನ್ ಕಂಟ್ರೀಸಲ್ಲೆಲ್ಲ ಅದನ್ನು ಪೀಸ್ ಸಿಂಬಲ್ ಅಂತಾರೆ ಸರ್ ಅದನ್ನು ಸೇರಿ ಪೀಸ್ ಸಿಂಬಲ್ ಅಂತಾರೆ ಇಲ್ಲಿ ಕೆಲವು ಪ್ರಾಪಗೇಷನ್ ಇದು ಗೌರ್ಮೆಂಟು ಎಲ್ಲ ಇದೆ ಬಟ್ ನಾವು ಸೊಸೈಟಿ ಆ ಟ್ಯಾಬೂನ ಅಡ್ರೆಸ್ ಮಾಡಬೇಕು ಇಟ್ಸ್ ಹೈ ಟೈಮ್ ಓ ನಾನು ಗಾಂಜಾ ಬಗ್ಗೆ ಮಾತಾಡಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗುತ್ತೆ ಅವ್ರ ನೆಂಟರು ಇದಾಗುತ್ತೆ ಹಂಗೆ ಅಂದ್ಕೊಂಡೇ ಯಾರೂ ಮಾತಾಡ್ತಿಲ್ಲ ಸರ್ ಇಲ್ಲ ನಾನು ಮಾಡಲ್ಲ ನಾನು ಮಾಡಲ್ಲ ನಿಮ್ಮ ಈಗ ನಿಮ್ಮ ವಾದದ ಪ್ರಕಾರ ಲೀಗಲ್ಲಿ ಮಾಡಬೇಕು ಅನ್ನೋದು ವಿಚಾರ ಹೌದು ಲೀಗಲ್ ಮಾಡಬೇಕು ಅದಕ್ಕೆ ಪ್ರಯತ್ನ ಪಡ್ತಾ ಇದೆ ನಾನು ಲೀಗಲ್ ಮಾಡಬೇಕು ಅಂತ ಯಾರು ಹೇಳ್ತಾ ಇದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಬಟ್ ತಪ್ಪು ತಿಳ್ಕೊಬಿಡಿ ಅಕಸ್ಮಾತ್ ಅಂದ್ರೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇದೆ ಅದ್ರದ್ದೇನಾದರೂ ಅನುಭವ ಇದೆ ಅಂತ ಹೌದು ಸರ್ ನಾನು ಸ್ಮೋಕ್ ಮಾಡಿದ್ದೀನಿ ಗಾಂಜಾದಿಂದ ಮಾಡಿರೋ ಕೇಕ್ ತಿಂದಿದ್ದೀನಿ ಗಾಂಜಾದಿಂದ ಮಾಡಿರೋ ಪಕೋಡ ತಿಂದಿದ್ದೀನಿ ಚಟ್ನಿ ತಿಂದಿದ್ದೀನಿ ಟೀ ಕುಡಿದಿದ್ದೀನಿ ಹೌದು ನಾನು ಮಾಡಿದ್ದೀನಿ ಆ್ಯಂಡ್ ಏನೇನು ನಾನು ಆಲ್ಕೋಹಾಲ್ನ ಹೆಂಗೆ ಅಥವಾ ಯಾವುದನ್ನ ಲಿಮಿಟೆಡ್ ಆಗಿ ಒಂದು ಮೆಡಿಸಿನ್ ಥರ ಏನೇನಕ್ಕೆ ತೊಗೊಬೇಕು ನನಗೆ ಫಸ್ಟು ನನಗೆ ಒಂದು ಬ್ಯಾಕ್ ಪೇಯ್ನ್ ಕ್ರಾನಿಕಲ್ ಪೇಯ್ನ್ ಆಗಿಬಿಟ್ಟಿತ್ತು ತಡ್ಕೊಳಕ್ಕಾಗ್ತಿರ್ಲಿಲ್ಲ ಪೇಯ್ನ್ ಯಾರೋ ಒಬ್ಬ ಇದು ಸ್ವಲ್ಪ ತಗೋ ಅನ್ನೋ ಪೇಯ್ನ್ ರಿಲೀಫ್ ಆಯಿತು ಆ್ಯಂಡ್ ಅವಾಗ ನಾನು ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ನೋಡಿದೆ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸತ್ತೆ ಅಂತ ನೋಡಿದೆ ಸರ್ ಗಾಂಜಾ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸತ್ತೆ ಟೊಬ್ಯಾಕೋ ಕ್ಯಾನ್ಸರ್ ಬರ್ಸತ್ತೆ ಸರ್ ಯಾವ್ದು ಲೀಗಲ್ ಯಾವ್ದು ಇಲ್ಲೀಗಲ್ಲು ನಾವು ವಾಟ್ ಆರ್ ವಿ ಟಾಕಿಂಗ್ ನಾವು ಈ ಟ್ಯಾಬನ್ನ ನಾನು ಹೇಳ್ತಾರೆ ಸರ್ ಡಿಬೇಟ್ ಮಾಡೋಣ ಸರ್ ಬರಲಿ ಡಾಕ್ಟರ್ಸ್ನ ಕರ್ಸೋಣ ಸೈಕ್ಯಾಟ್ರಿಸ್ಟ್ನ ಕರ್ಸೋಣ ಡಿಬೇಟ್ ಮಾಡೋಣ ಹೌದು ಏನು ಅಂದ್ ಸರ್ ನಶೆ ಮಾಡೋ ತಪ್ಪು ಹೌದು ಎಣ್ಣೆನು ತಪ್ಪು ನೀವಷ್ಟು ಮಡಿವಂತಿಕೆನ ಎಣ್ಣೆನು ಬ್ಯಾನ್ ಮಾಡಿ ಟೊಬ್ಯಾಕೋನು ಬ್ಯಾನ್ ಮಾಡಿ ಇಲ್ವಾ ಇದಕ್ಕೂ ಒಂದು ಇದಾಕ್ಬಿಟ್ಟು ಗಾಂಜಾ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಟು ಲಂಗ್ಸ್ ಅಂದ್ಬಿಟ್ಟು ಬಿಡಿ ಎಕನಾಮಿ ಡೆವಲಪ್ ಆಗಲ್ವಾ ಎಲ್ಲೋ ಯಾವನೋ ತೊಗೊಂಡು ಅದೇನೋ ಮೆಡಿಸಿನ್ನು ರ್ಯಾಟ್ ಪಾಯ್ಸನ್ ಎಲ್ಲ ಮಿಕ್ಸ್ ಮಾಡಿ ಹುಡುಗರಿಗೆ ಸೇದಿ ಅವ್ರಿಗೆ ಅದಾಗೋ ಇಂಪ್ಯಾಕ್ಟ್ ಬದಲು ಗೌರ್ಮೆಂಟಿಂದನೇ ಬರಲಿ ಫಾರ್ಮರ್ಸ್ ಡೆವಲಪ್ ಆಗಲ್ವಾ ಸರ್ ಬಟ್ಟೆ ಟೆಕ್ಸ್ಟೈಲ್ನ ಇವಾಗ ನೇಪಾಲಿಂದ ಇನ್ವಾಲ್ವ್ ಮಾಡ್ಕೊತಾರೆ ಆ್ಯಂಡ್ ಗಾಂಜಾ ಬೈ ಪ್ರಾಡಕ್ಟ್ಸ್ನ ಲೀಗಲ್ ಮಾಡಿದ್ದೀವಿ ನಾವು ಅದಕ್ಕೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಸರ್ ನಂಬರ್ 1 ಕಂಟ್ರೀಸ್ ಎಲ್ಲರೂ ಗಾಂಜಾಯಿಂದ ಮೆಡಿಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದ್ದಾರೆ ನಾವಿನ್ನೂ ರಿಸರ್ಚ್ ಮಾಡಬೇಕು ಇದು ಮಾಡಬೇಕು ಅಂತ ಡಿಬೇಟ್ ಮಾಡ್ತಾ ಇದ್ದೀವಿ ಸರ್ ನೋಡಿ ಇದೆಲ್ಲ ಇದೆ ಇಂಟರ್ನೆಟ್ಟಲ್ಲಿ ಇದೆಲ್ಲ ಇದೆ ಬರೀ ಕ್ರೈಮ್ ನೋಡಿಬಿಟ್ಟು ಗಾಂಜಾ ಮತ್ತಿನಲ್ಲಿ ಅನ್ನೋದಕ್ಕೆ ನಾವು ಸೀಮಿತ ಆಗಿದ್ದೀವಿ ಬೇರೆ ಸ್ಟೇಟ್ಸವರು ಬೇರೆ ದೇಶದವರೆಲ್ಲ ಅಡ್ವಾನ್ಸ್ ಆಗ್ತಾ ಇದ್ದಾರೆ ಮೆಚ್ಚಿ ಬೆಳೀತಾ ಇದೆ ನಾವೇನಕ್ಕೆ ಬೆಳೀತಿಲ್ಲ ಈ ಮಡಿವಂತಿಕೆ ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೆ ಅಯ್ಯೋ ಈ ಟ್ಯಾಬು ಅನ್ನೋದು ಸೊಸೈಟಿಲಿ ಇರಬಾರ್ದು ಸರ್ ಐದರ್ ಇಟ್ ಈಸ್ ಡ್ರಗ್ಸ್ ಪ್ರಾಸ್ಟಿಟ್ಯೂಷನ್ ಎನಿಥಿಂಗ್ ಅವರು ಯಾರೇ ಆಗಲಿ ನಮ್ಮ ಅಣ್ಣ ತಮ್ಮಂದ್ರು ನಾವು ಅದನ್ನು ಅಡ್ರೆಸ್ ಮಾಡಬೇಕು ಹೌದು ಹಿಂಗೆ ಹಿಂಗೆ ಎಲ್ಲಿಂದ ಬರ್ತ ಅಡ್ರೆಸ್ ಮಾಡಿದಾಗ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ನಾಳೆ ಯಾರೋ ಡಾಕ್ಟ್ರು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅವ್ರ ಮಗ ಗಾಂಜಾ ಸಿಗಾಕೊಂಡ ಏನು ಮಾಡ್ತಾರೆ ಅಯ್ಯೋ ಡ್ರಗ್ಸು ಡ್ರಗ್ ಅಡಿಕ್ಟ್ ಆಗ್ಬಿಟ್ಟ ಅಂತ ಇವ್ರಿಗೂ ಟೆನ್ಷನ್ ಅವ್ನು ತೆಗೆದು ರಿಯಾಬ್ಗೆ ಹಾಕ್ತಾರೆ ಆ ಥರ ನನ್ನ ಕಣ್ಣರೇ ನೋಡಿದ್ದೀನಿ ರಿಯಾಬಿಂದ ಬಂದವರು ಆಲ್ಕೋಹಾಲಿಕ್ಸ್ ಆಗಿರೋದು ಬೇರೆ ಬೇರೆ ಹಾರ್ಡ್ ಕೋರ್ ಡ್ರಗ್ಸ್ ಮಾಡಿರೋದು ಅಕಸ್ಮಾತ್ ನಾವು ಅವೇರ್ನೆಸ್ ಮಾಡಿದ್ವಿ ಡಿಬೇಟ್ ಮಾಡಿದ್ವಿ ಪೇರೆಂಟ್ಸ್ಗೆ ಗೊತ್ತಾಯ್ತು ಅಪ್ಪ ಅಮ್ಮ ನೋಡಿದ್ರೆ ಏನಪ್ಪ ಏಯ್ ಏನೋ ಗಾಂಜಾ ಯಾಕೋ ನೋಡೋ ಹಿಂಗಲ್ಲ ಕಣೋ ಗೊತ್ತು ನನಗೆ ಅಥವಾ ಅವನು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಬೇಕಾದ್ರೆ ಆ ಅವೇರ್ನೆಸ್ ಕೊಡೋಣ ಪೇರೆಂಟ್ಸ್ಗೆ ಏನೇನು ನಿಮ್ಮ ಮಕ್ಕಳು ಗಾಂಜಾ ಸೇದಾಗ ಏನೇನು ಮಾಡ್ತಾರೆ ಅನ್ನೋದಕ್ಕೆ ನೀವು ಏನೇನು ಮಾಡಬೇಕು ಆ ಅವೇರ್ನೆಸ್ ಕೊಡೋಣ ಡಿಬೇಟ್ ಮಾಡೋಣ ಇವಾಗ ಯಂಗ್ಸ್ಟರ್ಸೇ ನೀವು ಹಾಳು ಮಾಡ್ತಾ ಇರೋದು ಹಂಗೆ ಆಯಿತು ಯಂಗ್ಸ್ಟರ್ಸ್ ಮುಂದೆ ಬಂದು ಮಾತಾಡ್ತೀವಿ ಡಿಬೇಟ್ಗೆ ಲೆಟ್ಸ್ ಡಿಸ್ಕಸ್ ಲೆಟ್ಸ್ ಶೇರ್ ಐಡಿಯಾಸ್ ನಾನು ಗೆಲ್ತೀನಿ ಅಲ್ಲ ಲೆಟ್ಸ್ ಶೇರ್ ಐಡಿಯಾಸ್ ಈಗ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ಮಾಫಿಯಾದ ಬಗ್ಗೆ ಹೆಸರು ಕೇಳ್ಬರ್ತಾ ಇತ್ತು ಆದರೆ ಈಗ ನೀವು ಗಾಂಜಾನ ಲೀಗಲಾಗಿ ಮಾಡ್ಬೇಕಂತಿದ್ರಿ ಈ ಅಭಿಪ್ರಾಯ ನಿಮ್ಗೆ ಯಾಕೆ ಮಂಡಿಸ್ಬೇಕು ಅಂತ ಈ ಕ್ಷಣಕ್ಕೆ ಅನಿಸ್ತು ಸರ್ ಒಂದು ಯಾಕಂದರೆ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್ ಎಲ್ಲರೂ ಅದರಲ್ಲಿ ಗಾಂಜಾ ಇನ್ಕ್ಲೂಡ್ ಮಾಡ್ತಾ ಇದ್ರು ಎಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಎಲ್ಲ ನ್ಯೂಸ್ ಚಾನಲ್ ಅವರು ಅಥವಾ ಎಲ್ಲರೂ ಏನೇ ಹೇಳುವಾಗಲೂ ಅಥವಾ ಸೆಲೆಬ್ರಿಟೀಸ್ ಮಾತಾಡುವಾಗಲೂ ಅಷ್ಟೇ ಇದು ಮಾಡುವಾಗಲೂ ಅಷ್ಟೇ ಈ ಕೊಕೇನು ಹೆರೋಯಿನು ಗಾಂಜಾ ಇಟ್ ಈಸ್ ನಾಟ್ ಕೊಕೇನ್ ಅವರೆಲ್ಲ ಕೆಮಿಕಲ್ಸ್ ಅಲ್ಲಿಗೆ ಸೇರಿಸ್ಬೇಡಿ ಇದನ್ನು ಯಾಕಂದರೆ ನಾವು ಇನ್ನೂ ಆರ್ಥೋಡಾಕ್ಸ್ ಆಗಿ ಇರ್ತೀವಿ ಬೇರೆಯವರು ಅದನ್ನು ಆ ಇದನ್ನು ಆಚೆ ಬಂದಿದ್ದಾರೆ ಬೇರೆ ಕಂಟ್ರೀಸಲ್ಲಿ ಲೀಗಲ್ಲೇ ಮಾಡಿಬಿಟ್ಟಿದ್ದಾರೆ ಯಾಕೆ ಅವ್ರಿಗೆ ಅವೇರ್ನೆಸ್ ಇದೆ ನಮಗಿಲ್ಲ ಗೌರ್ಮೆಂಟ್ ರೆಡಿ ಇದ್ದರೂ ನಮಗಿಲ್ಲ ಅಯ್ಯೋ ಗಾಂಜಾ ಬಗ್ಗೆ ಮಾತಾಡ್ತಾನೆ ಅಯ್ಯೋ ಇದು
ಓಕೆ, ನೀವಿವಾಗ ನನ್ನ ವ್ಯೂನ ನಾನು ಪಬ್ಲಿ ಹೇಳಿದ್ರೆ ಹೇಳ್ತಾರೆ, ಓ ಪಬ್ಲಿಸಿಟಿಗೆ ಮಾಡ್ದ, ಕೆಲಸ ಇಲ್ಲ ಅಂತ ಮಾಡ್ದ, ಸರ್ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಕೆಲಸ ಇದ್ದೀನಿ, ಇವಾಗಲೂ ಶೂಟಿಂಗಲ್ಲಿ ಇದ್ದೀನಿ, ನಾನು ಪಬ್ಲಿಸಿಟಿಗೆ ಇದ್ದಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇರ್ತಿದ್ದೆ, ಫೇಸ್ಬುಕ್, ನಾನು ಎಲ್ಲೂ ಇಲ್ಲ, ನಾನು ಏನೂ ಬೇಕಾಗೂ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಮೈ ಡ್ಯೂಟಿ ಸರ್, ಯಾಕಂದರೆ ನಾನು ಯಾರ್ಯಾರು ಗಾಂಜಾ ಸೇರ್ತಾರೋ, ಡ್ರಗ್ಸ್ ಮಾಡ್ತಾರೋ, ಐ ಫೀಲ್ ನನ್ನ ತಮ್ಮನೇ ಆಗಿದ್ದಿದ್ರೆ, ನಮ್ಮ ಅಣ್ಣನೇ ಆಗಿದ್ದಿದ್ರೆ, ನಾನೇ ಆ ಜಾಗದಲ್ಲಿ ಇದ್ದಿದ್ರೆ, ಐ ಶುಡ್ ಟೆಲ್ ದೆಮ್, ಐ ಶುಡ್ ಗಿವ್ ದೆಮ್ ಅವೇರ್ನೆಸ್. ಆ್ಯಂಡ್ ದಿಸ್ ಈಸ್ ದ ಒನ್ ಮೀಡಿಯಾ, ಈ ಗಾಂಜಾ ಅನ್ನೋ ಪರ್ಸೆಪ್ಷನ್ ಚೇಂಜ್ ಮಾಡೋಕ್ಕೆ ಮೀಡಿಯಂ ಸ್ಟ್ರಾಂಗ್ ಮೀಡಿಯಂ ಮೀಡಿಯಾ ಸರ್, ನಮಗೆಲ್ಲರಿಗೂ ವೇದಿಕೆ ಕೊಡೋದು ಮೀಡಿಯಾ. ಅವರು ಇದನ್ನು ಕನ್ಸಿಡರ್ ಮಾಡಬೇಕು, ಅವರು ಒಂದ್ಸಲ ಯೋಚನೆ ಮಾಡಬೇಕು, ಅವರು ಒಂದು ಸ್ಟೆಪ್ ಬ್ಯಾಕ್ ತೊಗೊಬೇಕು. ಹೌದು, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಯೂತ್ಸ್ ಹೂ ಆರ್ ಸ್ಪಾಯ್ಲಿಂಗ್ ದ ಇಂಡಸ್ಟ್ರಿ ಆರ್ ಇದು, ಅವರೇನೋ ಹೇಳ್ತಾ ಇದಾರಲ್ಲ, ಇನ್ ಕೇಸ್ ಓಕೆ ಕೇಳೋಣ, ಇಲ್ಲಾಂದರೆ ನಾವೆಲ್ಲ ಏನಾಗ್ಬಿಡ್ತೀವಿ, ನಾವು ಒಳ್ಳೆಯದು ಕೇಳಿದ್ರು. ಓ ಇನ್ನು ಆಗಿದೆ ಸರ್, ತುಂಬ ಆಗಿದೆ ಇಂಡಸ್ಟ್ರಿಲೂ, ತುಂಬ ಜನ ನಂಗೆ ಡೈರೆಕ್ಟರ್ಸ್ ಹೇಳ್ತಾರೆ, ರಾಕೇಶ್ ಒಂದು ಟೀಮ್ ಇದೆ, ಏ ಅವನು ಸ್ಮೋಕ್ ಮಾಡ್ತಾನೆ, ಏನಕ್ಕೆ ಅವನ್ನ ಹಾಕೊಂತೀರಾ, ಬಿದೋಗ್ತಾನೆ ಸರ್. ನಾನು ಇಷ್ಟು ಫಿಲಮಲ್ಲಿ ಕೇಳಿ ಯಾರನ್ನಾರು ಡೈರೆಕ್ಟರ್ಸ್ನ ಯಾರನ್ನಾರು ಕೇಳಿ, ಎಲ್ಲೂ ನನಗೆ ಅದೇನು ಕಾಣಿಸಲ್ಲ ಸರ್. ಬಿಕಾಸ್ ಆ ಸೆನ್ಸು, ಆ ಮೆಚ್ಯೂರಿಟಿ, ಆ ಅಂಡರ್ಸ್ಟ್ಯಾಂಡಿಂಗ್, ಆ ರಿಸರ್ಚ್ ಎಲ್ಲರಿಗೂ ಬಂದುಬಿಟ್ರೆ ಸಿಂಪಲ್ ಸರ್. ಏನು ಯಾರು ಡ್ರಗ್ ಮಾಡಿ ಯಾರು ವೈಲೆಂಟ್ ಆಗಲ್ಲ, ಏನು ಕ್ರೈಮ್ ಆಗಲ್ಲ ಸರ್. ನಾವು ಅದನ್ನು ಟ್ಯಾಬ್ ಹೋಗಿಟ್ಟಷ್ಟು ದೂರ ಇಟ್ಟಷ್ಟು ಏನು ಮಾಡ್ತಾರೆ, ಎಲ್ಲೋ ಯಾವುದೋ ರಾಕ್ ಬ್ಯಾಂಡ್ ನೋಡ್ತಾರೆ ಆ ಡ್ರಗ್ಸ್ ಇದು ಏನು ಅವರು, ಆ್ಯಂಡ್ ಅವ್ರು ಯಾರು ಸರ್, ನಾವು ಯಾಕೆ ದೂರ ಇಡಬೇಕು ಅವ್ರನ್ನ. ಎಸ್, ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ತುಂಬ ಹೆಚ್ಚು ಮಾತಾಡೋದಿದೆ, ಮತ್ತೆ ನೀವೆಲ್ಲ ಮುಂಚೂಣಿಗೆ ಬರಬೇಕು, ನಿಮ್ಮ ಅಭಿಪ್ರಾಯವನ್ನು ಇದೇ